हेलो नमस्कार नानु निम्म श्वेता चंगप्प एंड वेलकम टू माय यूट्यूब चैनल ಸೀರೆಗಳು ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಚಿಕ್ಕ ವಯಸ್ಸಿಂದನೂ ಸೀರೆ ಅಂತಂದರೆ ಅಷ್ಟು ಇಷ್ಟಪಡ್ತಿದ್ದೆ. ನಮ್ಮ ತಾಯಿ ಸೀರೆಲ್ಲ ತೊಗೊಂಡು ಉಟ್ಕೊಳ್ಳೋದು, ಅವಾಗವಾಗ ಕನ್ನಡಿ ಮುಂದೆ ಹೋಗೋದು, ನೋಡೋದು. ಯಾರಾದರೂ ವಿಚ್ ಇಸ್ ಯುವರ್ ಫೇವ್ರೇಟ್ ಔಟ್ಫಿಟ್ ಅಂತ ಕೇಳಿದ್ರೆ ಸೀರೆ ಅಂತ ಹೇಳ್ತಿದ್ದೆ. ಅದು ಯಾವ ರೀತಿ ಆಯಿತು ಅಂತಂದರೆ ನನಗೆ ಬುದ್ಧಿ ಬಂದಾಗಲಿಂದನೂ ಇವತ್ತಿನವರೆಗೂ ಸೀರೆನೇ ಎಲ್ಲ ಆಗೋಗ್ಬಿಟ್ಟಿದೆ. ಅಂದರೆ ನನ್ನ ಮೊದಲನೇ ಪ್ರಾಜೆಕ್ಟಿಂದ ಹಿಡಿದು ಇವತ್ತಿನವರೆಗೂ ಜನ ನನ್ನನ್ನು ಸೀರಿಯಲ್ ನೋಡೋದಕ್ಕೆ ಇಷ್ಟಪಡ್ತಾರೆ. ಸೊ ನನ್ನ ಸೀರೆ ಬಗ್ಗೆ ಇರುವಂಥ ಆಸಕ್ತಿ, ಒಂದು ಆಸೆ, ಹಾಗೆ ನನ್ನ ಸ್ಯಾರಿ ಕಲೆಕ್ಷನ್ಸ್ ಹೇಗಿದೆ ಏನು ಅಂತ ನೀವೆಲ್ಲರೂ ಕೇಳ್ತಾನೆ ಬಂದಿದ್ದೀರಾ. ಸೊ ಹಾಗಾಗಿ ಇವತ್ತಿನ ಎಪಿಸೋಡ್ ನಿಮಗೋಸ್ಕರ ನಾನು ತಂದಿರೋದು ನನ್ನ ಫೇವ್ರೆಟ್ ಸ್ಯಾರಿ ಕಲೆಕ್ಷನ್ ಯಾವುದು, ನನ್ನ ಭಾವನೆಗಳಿಗೆ ನನ್ನ ಜೀವನದಲ್ಲಿ ಆ ಸೀರೆ ಹೇಗೆ ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದೆ ಅಂತ ಇದನ್ನು ನಾನು ನಿಮಗೋಸ್ಕರ ಹೇಳ್ತಾ ಇದ್ದೀನಿ. ನನ್ನ ಫೇವ್ರೆಟ್ ಒಕೇಶನ್ಸ್ ಬಗ್ಗೆ ಹೇಳ್ತೀನಿ. ಎಲ್ಲರಿಗೂ ಒಂದು ಎಲ್ಲ ಹೆಣ್ಮಕ್ಳಿಗೂ ಆಸೆ ಇದ್ದೇ ಇರುತ್ತಲ್ವ, ಮದುವೆ, ಎಂಗೇಜ್ಮೆಂಟ್ ಈ ಥರ ಎಲ್ಲ ಇದ್ದರೆ ಒಂದು ಸ್ಪೆಷಲ್ ಸೀರೆಗಳು ತೊಗೋಬೇಕು ಹಾಗೆ ಹೀಗೆ ಅಂತ. ಸೊ ನನ್ನ ಎಂಗೇಜ್ಮೆಂಟ್ ಟೈಮ್ ಬಂದಾಗ ತುಂಬ ಎಕ್ಸೈಟ್ ಆಗಿದ್ದೆ ನಾನು. ಅಂದರೆ ನಮ್ಮ ಕಡೆ ರಿಂಗ್ ಪಾಸ್ ಎಲ್ಲ ಮಾಡ್ತೀವಿ. ಸೊ ಮೊದಲನೇದಾಗಿ ನಾವು ಅಂದರೆ ಸೆಲೆಕ್ಟ್ ಮಾಡಿದ್ದು ಸೀರೆ ಇದು. ಸೊ ಇಟ್ ವಾಸ್ ಆಲ್ಮೋಸ್ಟ್ ಒಂದು ಪಾರ್ಟಿ ಥರನೇ ಇರುತ್ತೆ ನಮ್ಮ ಎಂಗೇಜ್ಮೆಂಟ್, ಕೊಡವ ಸ್ಟೈಲ್ ಎಂಗೇಜ್ಮೆಂಟ್. ಸೊ ಹಾಗಾಗಿ ಇದು ನನ್ನ ಎಂಗೇಜ್ಮೆಂಟ್ ಸೀರೆ. ಆ್ಯಂಡ್ ಇದು ಕಂಪ್ಲೀಟ್ಲಿ ವರ್ಕ್ ಇದೆ ಆ್ಯಂಡ್ ಕಂಪ್ಲೀಟ್ ನೆಟ್ ಇದೆ ಆ್ಯಂಡ್ ಫುಲ್ ಕುಂದನ್ ವರ್ಕ್ ಇದೆ. ಇದರಲ್ಲಿ ತುಂಬ ಆಸೆಪಟ್ಟು ತೊಗೊಂಡಿದ್ದಂಥ ಸೀರೆ. ಆ್ಯಂಡ್ ಆಗ ನಾನು ಇನ್ನೂ ಸಣ್ಣ ಇದ್ದೆ. ಸೊ ಹಾಗಾಗಿ ತುಂಬ ಕಂಫರ್ಟಬಲಾಗಿ ಇದನ್ನು ಉಟ್ಕೊಂಡಿದ್ದೆ. ಕೊಡವ ಸ್ಟೈಲಲ್ಲಿ ನಾನು ಇದನ್ನು ಉಟ್ಕೊಂಡಿದ್ದೆ. ನಾನೇನಕ್ಕೆ ಈ ಸೀರೆ ತೊಗೊಂಡಿದ್ದೆ ಅಂತಂದರೆ ಸೀರೆ ಎಕ್ಸ್ಚೇಂಜ್ ಆಗುತ್ತೆ. ಅಂದರೆ ಗಂಡಿನ ಕಡೆಯವರು ಅತ್ತೆ ಒಂದು ಸೀರೆನ ನನಗೆ ಗಿಫ್ಟ್ ಮಾಡ್ತಾರೆ. ಸೊ ಅದು ಆಬ್ವಿಯಸ್ಲಿ ರೇಷ್ಮೆ ಸೀರೆ ಆಗಿರುತ್ತೆ. ಸೊ ಹಾಗಾಗಿ ನಾನು ಫಸ್ಟ್ ಹಾಫ್ ಆಫ್ ಮೈ ಎಂಗೇಜ್ಮೆಂಟ್ ನಾನು ಈ ಒಂದು ಗ್ರ್ಯಾಂಡ್ ಸೀರೆನ ಉಟ್ಕೊಂಡು ದೆನ್ ಅತ್ತೆ ಕೊಟ್ಟಿದ್ದ ಸೀರೆನ ಉಟ್ಕೋಬೇಕು, ಅದನ್ನು ತೋರಿಸ್ತೀನಿ. ಸೊ ದಿಸ್ ಇಸ್ ಮೈ ಫೇವ್ರೆಟ್ ಸ್ಯಾರಿ. ಆ್ಯಂಡ್ ಈ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲರೂ ಈ ಫೋಟೋ ನೋಡ್ತಿದ್ದಾಗೆ ಐ ರಿಯಲಿ ವಾಂಟ್ ಟು ವೇರ್ ಇಟ್ ಅಗೇನ್. ಎಸ್ ಕರೆಕ್ಟ್, ಇದು ಇನ್ನೊಂದು ಸಲ ನಾನು ಉಟ್ಕೊಂಡಿದ್ದೀನಿ. ಯಾವಾಗ ಅಂತಂದರೆ ನನ್ನ ಮೆಟರ್ನಿಟಿ ಫೋಟೋ ಶೂಟ್ ಇತ್ತು. ಜಿಯಾನ್ ನನ್ನ ಹೊಟ್ಟೆಲಿದ್ದಾಗ ನಾನು ಕೊಡವ ಸ್ಟೈಲಲ್ಲೇ ಇದನ್ನು ಮತ್ತೆ ಉಟ್ಕೊಂಡು, ಯಾಕಂದರೆ ಐ ವಾಂಟೆಡ್ ಟು ರೀಕ್ರಿಯೇಟ್ ನಮ್ಮ ಒಂದು ಏನು ಹೇಳೋದು ಕೊಡವ ಸ್ಟೈಲಲ್ಲಿ ಒಂದು ರೀಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಇದನ್ನು ನಾನು ಪ್ರೆಗ್ನೆಂಟ್ ಆಗಿದ್ದಾಗ ಉಟ್ಕೊಂಡು ಒಂದು ಫೋಟೋಶೂಟ್ ಮಾಡಿದ್ದೆ. ಸೊ ಅದು ಕೂಡ ಎಲ್ಲರಿಗೂ ತುಂಬ ಇಷ್ಟವಾದಂಥ ಸೀರೆ ಇದು. ಸೊ ಎಸ್, ದಿಸ್ ಇಸ್ ಮೈ ಫೇವ್ರೆಟ್ ಸ್ಯಾರಿ. ಆ್ಯಂಡ್ ರಿಂಗ್ ಪಾಸ್ ಎಲ್ಲ ಆದಮೇಲೆ ಅತ್ತೆ ಮನೆಯವ್ರು ಕೊಟ್ಟಂಥ ಸೀರೆ ಇದು ನನ್ನ ಎಂಗೇಜ್ಮೆಂಟ್ ಟೈಮಲ್ಲಿ. ಸೊ ಇದು ನನ್ನ ಫೇವ್ರೆಟ್ ಸೀರೆ. ಒಂಥರ ಕಲರ್ ಇಸ್ ರಿಯಲಿ ಗುಡ್ ಆ್ಯಂಡ್ ತುಂಬ ಒಳ್ಳೆ ಬಾರ್ಡರ್ ಇದೆ ಇದರಲ್ಲಿ. ಐ ಥಿಂಕ್ ಯು ಕ್ಯಾನ್ ಸಿ ದಿಸ್ ಬಾರ್ಡರ್. ಆ್ಯಂಡ್ ಇದು ನನ್ನ ಕಾಂಪ್ಲೆಕ್ಷನ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ತುಂಬ ಜನ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ. ಹಾಗೆ ನನ್ನ ಮತ್ತು ಕಿರಣ್ ಅವರ ಫೇವ್ರೆಟ್ ಪಿಕ್ಚರ್ ಯಾವುದಿತ್ತು ಅಂತ ಹೇಳಿದ್ರೆ ನನ್ನ ಎಂಗೇಜ್ಮೆಂಟ್ ಪಿಕ್ಚರ್ ಒಂದು ಇದೆ. ಸೊ ಇದೇ ಸೀರಿಯಲ್ ಇರೋದು. ಸೊ ಅದು ನನ್ನ ಫೇವ್ರೆಟ್ ಸೀರೆ. ಆ್ಯಂಡ್ ದೆನ್ ಕಮ್ಸ್ ನನ್ನ ಮದುವೆ. ನಮ್ಮ ಕೊಡುವ ಶೈಲಿಲಿ ಯೂಶ್ವಲಿ ನಾವು ರೆಡ್ ಹಾಕ್ತೀವಿ. ಅಂದರೆ ಹೆಣ್ಮಕ್ಳು ಸ್ವಲ್ಪ ಬ್ರೈಟ್ ಕಲರ್ಸಲ್ಲೇ ಇರ್ತೀವಿ. ರೆಡ್ಡಲ್ಲಿ ಮರೂನಲ್ಲಿರುತ್ತೆ. ಸೊ ಹಾಗಾಗಿ ಎರಡೂ ದಿನ ನಾವು ರೆಡ್ಡಲ್ಲೇ ಹಾಕೋಬೇಕಾಗುತ್ತೆ. ಒಂದು ದಿವಸ ಊರು ಕೊಡುವ ಶಾಸ್ತ್ರ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಉಟ್ಟಂಥ ಸೀರೆ ಇದು. ಇದು ನನ್ನ ಫೇವ್ರೆಟ್ ಸೀರೆ. ಬಿಕಾಸ್ ನನಗೆ ಜ್ಯುವೆಲ್ರಿ ಅಷ್ಟು ಇಷ್ಟ ಆಗಲ್ಲ. ಅಂದರೆ ತುಂಬ ಹೇರ್ಕೋಬೇಕು, ಇಷ್ಟಿಷ್ಟು ಜ್ಯುವೆಲ್ರಿ ಹಾಕೋಬೇಕು, ಅದೆಲ್ಲ ಆಗಲ್ಲ. ಬಟ್ ಮದುವೆ ಅಂತ ಹೇಳಿದ್ಮೇಲೆ ನಮ್ಮ ಸಂಪ್ರದಾಯದ ಕೆಲವೊಂದು ಜ್ಯುವೆಲ್ರಿನ ಹಾಕ್ಕೊಳ್ಳೇಬೇಕಾಗತ್ತೆ. ಸೊ ನಾನು ತುಂಬ ಮಿನಿಮಲ್ ಆಗಿ ಇಟ್ಕೊಂಡು, ಸೀರೆ ತುಂಬ ಗ್ರ್ಯಾಂಡ್ ಇದ್ದಿದ್ದರಿಂದ ज्वेलरी तुम मिनिमल आगिट्कोंडिद्दे आंड तुम जन के इष्ट आय्तिदु आंड एरडू दिन नानु मरून आंड रेड कॉम्बिनेशन इरबेकागिद्दरिंद नानु नेक्स्ट डे अंदरे मदुवेगे उट्टंत सीरे नन्न मुहूर्तक्के उट्टंत सीरे इदु बट सिक्कापट्टे हेवी इदे सीरे ಅದನ್ನ ಉಟ್ಕೊಂಡು ಇಡಿ ದಿನ ಸಾಕಾಗಿತ್ತು बिकॉज ಭಾರ ಭಾರ ಇರುವಂತ ಸೀರೆ ಇದು ಎಸ್ ಇದು ನನ್ನ ಮುಹೂರ್ತದ ಸೀರೆ ಅದಾದ ಮೇಲೆ ಇಷ್ಟು ವರ್ಷ ನಾನು ಎಲ್ಲೂ ಹಾಕಿರಲಿಲ್ಲ ಬಟ್ ಈಗ ನನ್ನ ಕಸಿನ್ ಮದುವೆಗೆ ರೀಸೆಂಟ್ ಆಗಿ ನಾನು ಉಟ್ಟಿದ್ದೆ ಆಫ್ಟರ್ ಸೋ ಮೆನಿ ಇಯರ್ಸ್ ಸೋ ಇದು ನನ್ನ ಫೇವರೇಟ್ 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 ಸೀರೆ ಆ್ಯಂಡ್ ತುಂಬ ಮೆಮೊರೇಬಲ್ ಆಗಿರುವಂಥ ಸೀರೆ ಇದು ಆ್ಯಂಡ್ ಇದ್ರ ಜೊತೆ ನಮ್ಮ ಕೊಡವ ಸ್ಟೈಲಲ್ಲಿ ಏನು ಮಾಡ್ತೀವಿ ಅಂತಂದರೆ ಬ್ರೈಡ್ಗೆ ಮುಸ್ಕು ಅಂತ ಹಾಕ್ತಾರೆ ಸೊ ಇದ್ರ ಜೊತೆ ನಾನು ಮುಸ್ಕು ಹಾಕ್ಕೋಬೇಕಾಗಿರ್ತಿತ್ತು ಅಂದರೆ ಕಂಪ್ಲೀಟಾಗಿ ಒಂದು ಮುಸ್ಕಂತ ಅದು ಕೂಡ ಟ್ರೆಡಿಷ್ನಲಿ ಸೆಟ್ ಆಗುತ್ತೆ ಸೊ ಇದು ನಾನು ಹಾಕಿದ್ದು ನನ್ನ ಮದುವೆಗೆ ಹಾಕಿದಂಥ ಮುಸ್ಕಿದು ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ನನಗೆ ಬ್ರೈಡಾಗಿ ರೆಡಿ ಆಗಬೇಕು ಅಂತಂದರೆ ಆಬ್ವಿಯಸ್ಲಿ ಇವಾಗ ಹಾಕ್ಕೊಳ್ಳೋಕ್ಕಾಗಲ್ಲ ಇದು ಬರೀ ಮದುವೆಗೆ ಮಾತ್ರ ನಾವು ಹಾಕ್ಕೊಳ್ಳೋದು ಸೊ ದಿಸ್ ಇಸ್ ಮೈ ನನ್ನ ಮದುವೆಯಲ್ಲಿ ಈ ಸೀರೆಗೆ ಉಟ್ಟಂತ ಮುಸ್ಕಿದೆ ಸೊ ಎಸ್ ದಿಸ್ ಇಸ್ ದ ಒನ್ ಚೆನ್ನಾಗಿದೆಲ್ಲ ಕೊಡವ ಸ್ಟೈಲಲ್ಲಿ ಇನ್ನೊಂದೇನು ಅಂತಂದರೆ ನಾವು ಮದುವೆ ಆದಮೇಲೆ ಹೆಣ್ಮಕ್ಳು ಚೌಕ ಅಂತ ಕಟ್ಟಬೇಕಾಗತ್ತೆ ಅಂದರೆ ನೀವು ಸಿನಿಮಾಗಳೆಲ್ಲ ನೋಡಿರ್ತೀರ ಮುತ್ತಿನ ಹಾರ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಸೊ ಕಂಪ್ಲೀಟಾಗಿ ಒಂದು ಚೌಕ ಅಂತ ಕಟ್ತೀವಿ ಸೊ ಇದು ಚೌಕ ಅಂತ ಹೇಳ್ತೀವಿ ಇದು ಹೇಗೆ ಅಂತಂದರೆ ಇಲ್ಲೊಂದು ನೋಡಿ ಇಲ್ಲೊಂದು ಟೈ ಕೂಡ ಬರುತ್ತಿದ್ದು ಸೊ ನಮ್ಮ ಕೊಡವ ಶೈಲಿಯಲ್ಲಿ ಮದುವೆ ಆದ ಹೆಣ್ಮಕ್ಳು ಈ ಥರ ಕಟ್ಕೋಬೇಕಾಗತ್ತೆ ಅಂದರೆ ಪ್ರತಿ ಸಲ ಮದುವೆ ಆದಮೇಲೆ ಯಾವುದೇ ಒಂದು ಫಂಕ್ಷನ್ನ ನಾವು ಅಟೆಂಡ್ ಮಾಡಬೇಕು ಅಂತಂದರೂ ಸೀರೆಯಲ್ಲೇ ಹೋಗಬೇಕು ಆ್ಯಂಡ್ ಮದುವೆ ಆಗಿರೋ ಹೆಣ್ಮಕ್ಳು ಈ ಥರ ಚೌಕ ಕಟ್ಕೊಂಡು ಮಂಟಪಕ್ಕೆ ಹೋಗಬೇಕು ಅಂದರೆ ಹೋಗಿ ವಧುವರರಿಗೆ ಆಶೀರ್ವಾದ ಮಾಡೋದಾಗಿರ್ಬೋದು ಅದೇ ಬರೀ ಮದುವೆ ಅಂತಲ್ಲ ಯಾವುದೇ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕು ಅಂತಂದರೂ ಈಗ ನನ್ನ ಮಗನ ನಾಮಕರಣ ಆದಾಗಲೂ ಅಷ್ಟೇ ದಿಸ್ ಇಸ್ ಹೌ ವಿ ಲುಕ್ ಈ ಥರ ಹಾಕ್ಕೊಳ್ಳೇಬೇಕಾಗತ್ತೆ ನಾವು ಸೊ ಇದೇನಂತಂದರೆ ಇದು ಪ್ರತಿಯೊಂದು ಡಿಫ್ರೆಂಟ್ ಕಲರ್ಸಲ್ಲಿ ಬರುತ್ತೆ ಕೊಡುವ ಇದರಲ್ಲಿ ನಾನು ಒಂದು 4-5 ಕಲರ್ ಕಾಮನ್ ಕಲರ್ಸ್ನ ಎತ್ತಿಟ್ಕೊಂಡಿದ್ದೀನಿ ಸೊ ದಟ್ ಎಲ್ಲದಕ್ಕೂ ಮ್ಯಾಚ್ ಆಗೋ ಥರ ಅಂದರೆ ಈ ಗೋಲ್ಡನ್ ಕಲರ್ ಸೊ ಎಲ್ಲದರಲ್ಲೂ ಗೋಲ್ಡನ್ ಬಾರ್ಡರ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಈ ಒಂದು ಗೋಲ್ಡನ್ ಕಲರ್ನ ಎತ್ತಿಟ್ಕೊಂಡಿದ್ದೀನಿ ಮರೂನ್ಸ್ ರೆಡ್ಸ್ ಗ್ರೀನ್ಸ್ ಆ ಥರ ಒಂದಷ್ಟು ಕಾಮನ್ ಕಲರ್ಸ್ನ ಇಟ್ಕೊಂಡಿದ್ದೀನಿ ಸೊ ಎಸ್ ನನಗೆ ಈ ಥರ ಎಲ್ಲ ರೆಡಿ ಆಗೋದಕ್ಕೆ ತುಂಬ ಇಷ್ಟ ಎಷ್ಟಿಷ್ಟಪಟ್ಟಿದ್ದೆ ಅಂತಂದರೆ ಬೇರೆ ಬಟ್ಟೆ ತೊಗೊಳಕ್ಕೆ ಆಗ್ತಿರಲಿಲ್ಲ ನನಗೆ ಆಸೆ ಪಟ್ಟರು ತೊಗೊಳಕ್ಕಾಗ್ತಿರ್ಲಿಲ್ಲ ಬಿಕಾಸ್ ಪ್ರತಿ ದಿವಸವೂ ಸೀರೆ ನನ್ನ ಧಾರಾವಾಹಿಗಳಾಗಿರ್ಬೋದು ಸಿನಿಮಾ ಆಗಿರ್ಬೋದು ನಾನು ಯಾವುದೇ ಫಂಕ್ಷನ್ಗೆ ಹೋದರೆ ಆಗಿರ್ಬೋದು ಅಥವಾ ಜನ ನನ್ನ ನೋಡೋಕ್ಕೆ ಇಷ್ಟಪಡೋದಾಗಿರ್ಬೋದು ಎಲ್ಲನೂ ಸೀರೆಯಲ್ಲೇ ಆಗುತ್ತೆ ಸೊ ಗೊತ್ತಿಲ್ಲ ಹೆಂಗೆಂಗೂ ಕಟ್ಕೊಳ್ತಾ ಇದ್ದೀನಿ ಓಕೆ ದಿಸ್ ಇಸ್ ಹೌ ಇಟ್ ಲುಕ್ಸ್ ಚೆನ್ನಾಗಿ ಕಾಣ್ತಿದ್ಯಾ ಓಕೆ ನೆಕ್ಸ್ಟ್ ಸೀರೆ ಅಂತಂದರೆ ನಾನು ಯಾವ್ದು ಹೇಳಿ ಫೇವ್ರೇಟ್ ಅಂತಂದರೆ ನಮ್ಮ ಪದ್ಧತಿಯಲ್ಲಿ ಪೊಟ್ಟಿ ಶಾಸ್ತ್ರ ಅಂತ ಹೇಳ್ತಾರೆ ಅಂದರೆ ಹೆಣ್ಣುಮಗಳು ಮನೆಯಿಂದ ಗಂಡನ ಮನೆಗೆ ಹೋಗಬೇಕಾದ್ರೆ ಯಾವುದೇ ರೀತಿಯೂ ತೊಂದರೆ ಆಗಬಾರ್ದು ವರ್ಷಾನುಗಟ್ಲೆನೂ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಪೆಟ್ಟಿಗೆ ತುಂಬ ತುಂಬಿಸಿ ಕೊಡ್ತಾರೆ ಸೀರೆಗಳು ಅದೆಲ್ಲ ಸೊ ಆ ಒಂದು ಶಾಸ್ತ್ರದಲ್ಲಿ ಅವ್ರಿಗೆ ಎಷ್ಟು ಆಗುತ್ತೋ ಅಂದರೆ ತಾಯಿ ಮನೆ ಕಡೆ ಎಷ್ಟಾಗುತ್ತೋ ಅಷ್ಟು ಕೊಟ್ಟು ಕಳಿಸ್ತಾರೆ ವರದಕ್ಷಿಣೆ ಅಲ್ಲ ಬಟ್ ಇದು ಏನು ಹೇಳ್ತಾರೆ ಅದೊಂದು ಪದ್ಧತಿ ಪೊಟ್ಟಿ ಶಾಸ್ತ್ರ ಅಂತ ಸೊ ಅದರಲ್ಲಿ ಏನು ಅಂತಂದರೆ ತಾಯಿ ಸೀರೆ ಕೂಡ ಇಟ್ಬಿಟ್ಟು ಕಳಿಸ್ತಾರೆ ಅಂದರೆ ತಾಯಿದು ಒಂದು ಸೀರೆ ಇಡಬೇಕು ಅಂತ ಸೊ ನನಗೆ ನನ್ನ ತಾಯಿ ಸೀರೆ ಅದರದ್ದೊಂದು ಸ್ಟೋರಿ ಇದೆ ಸೊ ನನ್ನ ತಾಯಿ ಸೀರೆ ಅಂತ ಹೇಳಿದ್ರೆ ನನ್ನ ತಾಯಿ ಸೀರೆ ಕೊಡೋಕ್ಕೆ ನನ್ನ ಆಂಟಿ ಬಿಟ್ಟಿಲ್ಲ ಅಂದರೆ ನನ್ನ ತಾಯಿ ತಂಗಿ ಬಿಟ್ಟಿಲ್ಲ ನಮ್ಮ ಮನೆಯಲ್ಲಿ ನನ್ನದೇ ಮೊದಲು ಮದುವೆ ಆಗಿದ್ದು ಸೊ ಹಾಗಾಗಿ ನಮ್ಮ ಆಂಟಿ ಶೈಲಾ ಅಂತ ಸೊ ಅವರು ನಮ್ಮ ಮಮ್ಮಿಗೆ ಹೇಳಿ ಇಲ್ಲ ನಾನೇ ಹಾಕ್ತೀನಿ ನಾನು ತಾಯಿನೇ ಅಲ್ವಾ ಅವಳಿಗೆ ನನ್ನ ಸೀರೆನೇ ಕೊಡ್ತೀನಿ ಅಂತ ಹೇಳಿ ಅವರು ಈ ಬನಾರಸ್ ಸೀರೆನ ಐ ಥಿಂಕ್ ಅವ್ರ ಮದುವೆಯಲ್ಲಿ ಅವ್ರ ಪೆಟ್ಟಿಗೆಗೆ ಹಾಕಿದಂಥ ಸೀರೆ ಇದು ನನ್ನ ತಾಯಿ ಹತ್ರನೂ ಇದೇ ಥರ ಬನಾರಸ್ ಸೀರೆ ಇತ್ತು ಬಟ್ ಅವರು ಹಾಕಕ್ಕೆ ಬಿಟ್ಟಿಲ್ಲ ಅವರು ನಾನೇ ಹಾಕ್ತೀನಿ ಅಂತ ಹೇಳಿ ಈ ಒಂದು ಸೀರೆನ ಕೊಟ್ಟರು ಆ್ಯಂಡ್ ದಿಸ್ ಇಸ್ ಅ ಲವ್ಲಿ ಕಾಂಬಿನೇಷನ್ ತುಂಬ ಒಳ್ಳೆ ರೇರ್ ಕಾಂಬಿನೇಷನ್ ಇದು ಸೊ ಇದು ಕೂಡ ನನ್ನ ಒಂದು ಫೇವ್ರೆಟ್ ಸೀರೆ ಇದನ್ನು ಇಷ್ಟು ವರ್ಷ ಆದಮೇಲೆ ಈಗ ರೀಸೆಂಟಾಗಿ ಐ ಥಿಂಕ್ ಒಂದು 2 years ಹಿಂದೆ ನಾನು ಬ್ಲೌಸ್ ಎಲ್ಲ ರೆಡಿ ಮಾಡಿಸಿ ಉಟ್ಕೊಂಡಿದ್ದು ಸೊ ಇದು ನನ್ನ ಫೇವ್ರೆಟ್ ಸೀರೆ ಆದರೆ ಇದ್ರ ಹಿಂದೆ ಇರೋ ಕಥೆ ಏನು ಅಂತಂದರೆ ಆಂಟಿ ಹತ್ರ ಒಳ್ಳೊಳ್ಳೆ ಬನಾರಸ್ ಸೀರೆಗಳಿತ್ತು ಆಯಿತಾ सो ई सीरे ಕೊಡ್ತೀನಿ ಅಂತ ಹೇಳಿದಾಗ ನಾನು ಆಂಟಿ ಪ್ಲೀಸ್ ನನಗೆ ಒಂದು ಸೀರೆ ಬೇಕು ಅಂತ ಹೇಳಿದೆ. ಅದು ಈ ಕಾಂಬಿನೇಷನ್ ಲೈಕ್ ದಿಸ್ ಗ್ರೀನ್ ಇಸ್ ಸೋ ಲವ್ಲಿ ಆ್ಯಂಡ್ ಬನಾರಸ್ ಏನು ತುಂಬ ರಿಚ್ ಆಗಿ ಕಾಣುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಸೀರೆ ಬೇಕು ಅಂತ ಕೂತ್ಕೊಂಡೆ. ಆದರೆ ನನ್ನ ಆಂಟಿ ಮಗಳು ತುಂಬ ಜಗಳ ಮಾಡಿದ್ಲು ನನ್ನ ಹತ್ರ, ಇಲ್ಲ ಅಕ್ಕ ಅದು ನನ್ನ ಮದುವೆಗೆ ಹಾಕ್ಕೊಳ್ತೀನಿ ನನಗೆ ಬೇಕು ಇದು ಅಂತ. ಎಷ್ಟು ಬೇಜಾರಾಯಿತು ಅಂತಂದರೆ ಸುಮ್ಮನೆ ನಾನು ಅಕ್ಕ ಮಾಡ್ತಾಯಿದ್ದೀನಿ ಬಟ್ ಎಷ್ಟು ಬೇಜಾರಾಯಿತು ಅಂತಂದರೆ ನಾನು ಈ ಕಾಂಬಿನೇಷನ್ ಹುಡುಕಿ ತೊಗೊಂಡು ಅವಳಿಗೆ ಫೋನ್ ಮಾಡಿ ನೀನು ನನಗೆ ಕೊಟ್ಟಿಲ್ಲ ಅಲ್ವಾ ಸೀರೆ ನಾನು ತೊಗೊಂಡಿದ್ದೀನಿ ಅಂತ ಹೇಳಿ ಆಗ ತೊಗೊಂಡಿರೋದು ಇನ್ನೂ ಹೊಲಿಸಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ. ಇದು ಅವಳು ಹೊಟ್ಟೆ ಉರಿಸ್ಬೇಕು ಅಂತ ತೊಗೊಂಡಿದ್ದಂಥ ಸೀರೆ. ಸೊ ಪಾವನಾ ಲುಕ್ ಐ ಹ್ಯಾವ್ ದ ಸ್ಯಾರಿ. ಸೊ ಇನ್ನೊಂದು ಸೀರೆ ಅದು ದ ಸ್ಯಾರಿ. ಸೊ ಈ ವೈಟ್ ಸ್ಯಾರಿ ಏನು ಅಂತಂದರೆ ನಮ್ಮ ಕಡೆ ವೈಟ್ಸ್ ಎಲ್ಲ ನಾವು ಯೂಶ್ವಲಿ ಯಾರಾದರೂ ತೀರ್ಕೊಂಡಾಗ ಅಥವಾ ಕಾರ್ಯ ಇದ್ದಾಗ ಈ ಥರದ್ದೆಲ್ಲ ಹಾಕ್ತೀವಿ. ಬಟ್ ನನ್ನ ವೈಟ್ ಇಸ್ ಮೈ ಫೇವ್ರೆಟ್ ಕಲರ್. ಇದು ನಾನು ನನ್ನ ಮೊದಲನೇ ಶೋ ನಾನು ಡಿ ಅಂತ ಹೋಸ್ಟ್ ಮಾಡಿದಂಥ ಶೋ ಪುನೀತ್ ರಾಜ್ಕುಮಾರ್ ಸರ್ ಅವರ ಮೊದಲನೇ ಶೋ ಆ್ಯಸ್ ಅ ಬ್ರ್ಯಾಂಡ್ ಅಂಬಾಸಿಡರ್ ಆಗಿತ್ತು. ಸೊ ಆ ಒಂದು ಶೋಗೆ ಒಂದು ರೈನ್ ಎಫೆಕ್ಟ್ ಐ ಮೀನ್ ರೈನ್ ಥೀಮ್ ಅಂತ ಮಾಡಿದರು. ಸೊ ಅದಕ್ಕೆ ಒಂದು ಕಂಪ್ಲೀಟಾಗಿ ವೆಟ್ ಲುಕ್ ಎಲ್ಲ ಕೊಟ್ಟು ಈ ಸೀರೆ ಉಟ್ಕೊಂಡಿದ್ದೆ. ಐ ಮೀನ್ ನನ್ನ ಇಡೀ ಶೋಗೆ ನಾನೇ ಕಾಸ್ಟ್ಯೂಮ್ ಮಾಡ್ಕೊಂಡಿದ್ದು. ಆಗಿನ್ನೂ ನನ್ನ ಮತ್ತು ನನ್ನ ಹಸ್ಬೆಂಡ್ನ ಒಂದು ಚೂರು ಲವ್ ಸ್ಟಾರ್ಟ್ ಆಗಿತ್ತು. ಸೊ ಅವರು ನನ್ನನ್ನು ಈ ಸೀರಿಯಲ್ ನೋಡಿ ತುಂಬ ಇಷ್ಟಪಟ್ಟಿದ್ರು. ಆ್ಯಂಡ್ ಯಾವ ಔಟ್ಫಿಟ್ ಇಷ್ಟ ಆಯಿತು ನಿಮಗೆ ಅಂತ ಕೇಳಿದಾಗ ಸೊ ಹಿ ಮೆನ್ಷನ್ಡ್ ಅಬೌಟ್ ದಿಸ್ ಸ್ಯಾರಿ. ಸೊ ಅದಾದಮೇಲೆ ಒಂದು ಸಲವೂ ನಾನು ಇದನ್ನು ಉಟ್ಟಿಲ್ಲ ಬಟ್ ಎಸ್ ಇದು ನನ್ನ ಫೇವ್ರೆಟ್ ಸ್ಯಾರಿ ಬಿಕಾಸ್ ನನ್ನ ಹಸ್ಬೆಂಡ್ಗೆ ನನ್ನನ್ನು ಅವರು ಈ ಸ್ಯಾರಿಗೆ ನೋಡಿ ತುಂಬ ಇಷ್ಟಪಟ್ಟಿದ್ರು. ಸೊ ಹಾಗಾಗಿ ದಿಸ್ ಇಸ್ ಮೈ ಫೇವ್ರೆಟ್ ಸ್ಯಾರಿ. ಚೆನ್ನಾಗಲ್ವಾ ಎಷ್ಟು ಚೆನ್ನಾಗಿದೆ ನೋಡಿ ವರ್ಕ್. ಸೊ ಎಸ್ ದಿಸ್ ಇಸ್ ಆಲ್ಸೋ ಮೈ ಫೇವ್ರೆಟ್ ಸ್ಯಾರಿ. ಆ್ಯಂಡ್ ಇನ್ನೊಂದು ಸ್ಯಾರಿ ಬಗ್ಗೆ ಹೇಳ್ತೀನಿ. ಎಷ್ಟು ಜನಕ್ಕೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನೀನು ಹೇಳಿ ಆಯಿತಾ. ಇದು ಕೂಡ ನನ್ನ ಒಂದು ಫೇವ್ರೆಟ್ ಸ್ಯಾರಿ. ತುಂಬ ಹೆವಿ ಇದೆ ಆ್ಯಂಡ್ ತುಂಬ ಹೆವಿ ವರ್ಕ್ ಇದೆ ಆ್ಯಂಡ್ ದಿಸ್ ಇಸ್ ಕೈಂಡ್ ಆಫ್ ಅ ಪಾರ್ಟಿ ವೇರ್ ಅಂತಲೇ ಹೇಳ್ಬೋದು. ಬಟ್ ಏನು ಸ್ಟೋರಿ ಇದ್ರ ಹಿಂದೆ ಅಂತಂದರೆ ನಾನು ಎಲ್ಲೇ ಹೋಗಿ ಸೀರೆ ತೊಗೋಬೇಕು ಅಂತ ಹೇಳಿದ್ರು ನನ್ನ ತಾಯಿ ಅದೇ ಕಲರ್ದೇ ಸೀರೆ ಇನ್ನೊಂದು ತೊಗೊಳ್ತಾರೆ. ಐ ಡೋಂಟ್ ನೋ ವೈ, ಏನಕ್ಕೆ ಹಾಗೆ ಮಾಡ್ತಾರೆ ಗೊತ್ತಿಲ್ಲ. ನಾನು ಯಾವ ಕಲರ್ ಸೆಲೆಕ್ಟ್ ಮಾಡಿ ನೀವು ಯಾವ ಕಲರ್ ಮಾಡಿದೆ ಓಕೆ ಓಕೆ ನಾನು ಅದೇ ತೊಗೊಳ್ತಿದ್ದೀನಿ ಆಯಿತಾ ಅಂತ. ನಾನು ಅಮ್ಮ ಪ್ಲೀಸ್ ಅಟ್ಲೀಸ್ಟ್ ಬೇರೆ ತೊಗೋ ಸೊ ದಟ್ ನನಗೆ ಬೇರೆ ಎಲ್ಲಾದರೂ ಉಟ್ಕೊಂಡು ನಾನು ನಿಂದು ಉಟ್ಕೊಂಡು ಹೋಗ್ತೀನಿ ನೀನು ನಂದು ಉಟ್ಕೊಂಡು ಹೋಗು ಅಂತಂದರೆ ಇಲ್ಲ ನಾನು ಏನು ತೊಗೊಳ್ತೀನಿ ಅದೇ ಥರ ಇನ್ನೊಂದು ತೊಗೊಳ್ತಾರೆ. ನೋಡಿದವರೆಲ್ಲ ಏನು ಹೇಳ್ತಾರೆ ಅಂತಂದರೆ ಇವಳು ಅಮ್ಮನ ಸೀರೆ ಉಟ್ಕೊಂಡು ಬಂದಿದ್ದಾಳೆ ಅಂತ ಹೇಳ್ತಾರೆ. ಅಥವಾ ಅಮ್ಮ ನೋಡ್ತಾರೆ ಓ ಮಗಳ ಸೀರೆ ಉಟ್ಕೊಂಡು ಬಂದಿದ್ದಾನೆ ಅಂತ. ಇಲ್ಲ ಬಟ್ ಎರಡೆರಡು ನಮ್ಮ ಮನೇಲಿ ಕಂಪಲ್ಸರಿ ಇದ್ದೇ ಇರುತ್ತೆ ಅದೇ ಥರ ಸೀರೆಲಿ ಇದು ಒಂದು. ಎಷ್ಟು ರಿಕ್ವೆಸ್ಟ್ ಮಾಡಿದೆ ಅಂದರೆ ಅಮ್ಮ ಪ್ಲೀಸ್ ಅಮ್ಮ ಬೇರೆ ಕಲರ್ ಅಟ್ಲೀಸ್ಟ್ ತೊಗೋ ಅಂತ ಹೇಳಿದ್ರೆ ಇಲ್ಲ ಅಂತ. ಸೊ ಟ್ವಿನ್ನಿಂಗ್ ಮಾಡ್ಕೊಂಡೇ ಹೋಗ್ತೀವಿ ಯಾಕಂದರೆ ಜನ ತಪ್ಪು ತಿಳ್ಕೊಬಾರ್ದು ಸೀರೆ ಎಕ್ಸ್ಚೇಂಜ್ ಮಾಡ್ಕೊಂಡು ಉಟ್ಕೊಂಡು ಬರ್ತಾರೆ ಯಾವಾಗಲೂ ಅಂತ ಹೇಳಿ ನಾನು ಇದನ್ನು ಉಟ್ಕೊಂಡಾಗ ಅಮ್ಮಂಗೂ ಇದೇ ಸೀರೆನೇ ಉಟ್ಸ್ಕೊಂಡು ಕರ್ಕೊಂಡು ಹೋಗೋದು. ಸೊ ಎಷ್ಟು ಜನಕ್ಕೆ ಈ ಥರ ಆಗುತ್ತೆ, ಎಷ್ಟು ಜನರ ಫ್ಯಾಮಿಲೀಲಿ ಈ ಥರ ಇರ್ತಾರೆ. ಸೊ ದಟ್ ನೀವೇನು ಸೆಲೆಕ್ಟ್ ಮಾಡ್ತೀರಾ ಅದೇ ಬೇಕು ಅಂತ ಹೇಳಿ ಅದೇ ಕಲರ್ನ ಸೆಲೆಕ್ಟ್ ಮಾಡೋರು ಯಾರ್ಯಾರು ಇರ್ತಾರೆ ನೀವು ಕಾಮೆಂಟ್ ಮಾಡಿ ಆಯಿತಾ. ಬಿಕಾಸ್ ನನಗೆ ನನ್ನ ಫ್ಯಾಮಿಲಿ ತುಂಬ ಆಗುತ್ತೆ ಇದು. ಎಸ್ ಸೊ ಸೀರೆ ಬಗ್ಗೆ ಮಾತಾಡ್ತಾ ಹೋದರೆ ನೆವರ್ ಎಂಡಿಂಗ್ ಇದು, ಯಾಕಂದರೆ ಇದು ಎಲ್ಲರಿಗೂ ಫೇವ್ರೆಟ್ ಟಾಪಿಕ್ ಇದು. ಆ್ಯಂಡ್ ಪ್ರತಿ ಸಲ ನನಗೆ ಅನಿಸೋದು ಏನು ಗೊತ್ತಾ, ಯಾವುದಾದ್ರೂ ಸೀರೆ ಅಂಗಡಿಗೆ ಹೋದರೆ ಈ ಸೀರೆ ಅಂಗಡಿ ನನ್ನದೇ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಬಿಕಾಸ್ ಅದು ಇಷ್ಟ ಆಗುತ್ತೆ ಇದು ಇಷ್ಟ ಆಗುತ್ತೆ ಇದು ಇಷ್ಟ ಆಗುತ್ತೆ ಇದು ಇಷ್ಟ ಆಗುತ್ತೆ ಎಲ್ಲನೂ ಇಷ್ಟ ಆಗ್ತಾನೆ ಇರುತ್ತೆ ನಮಗೆ. ಸೊ ಹೆಣ್ಣು ಮಕ್ಕಳಿಗೆ ಸೀರೆ ತುಂಬ ಇಷ್ಟ. ಆ್ಯಂಡ್ ನಾನು ಪ್ರತಿ ಸಲ ಮೆನ್ಷನ್ ಮಾಡ್ತಾ ಇರ್ತೀನಿ ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ ಮೆನ್ಷನ್ ಮಾಡ್ತಾ ಇರ್ತೀನಿ ಹೆಣ್ಮಕ್ಳು ಸೀರೆಯಲ್ಲಿ ಅಂದವಾಗಿ ಕಾಣೋಷ್ಟು ಐ ಡೋಂಟ್ ಥಿಂಕ್ ಬೇರೆ ಒಂದು ಔಟ್ಫಿಟ್ಟಲ್ಲಿ ಅಷ್ಟು ಅಂದವಾಗಿ ಕಾಣ್ತಾರೆ ಅಂತ. ಬಿಕಾಸ್ ಸೀರೆ ಭಾರತೀಯ ಹೆಣ್ಣುಮಕ್ಕಳನ್ನ ಅಷ್ಟು ಗ್ರೇಸ್ಫುಲ್ಲಾಗಿ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ನನ್ನ ಸೀರೆ ಕಲೆಕ್ಷನ್ಸ್ ಬಗ್ಗೆ ಮಾತಾಡ್ತಾ ಹೋದರೆ ಐ ಥಿಂಕ್ ಇನ್ನೂ ಒಂದಷ್ಟು ಎಪಿಸೋಡ್ಸ್ಗಳು ಬೇಕಾಗುತ್ತೆ. ಆ್ಯಂಡ್ ಪ್ರಾಬಬ್ಲಿ ಕೇಳ್ಬೋದು ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ನೀವು ಸೀರೆಗೆ ಅಂತ. ಆ್ಯಂಡ್ ಹಾಂ, ಇವಾಗ ಡಿಸೈನರ್ಸು ಅದು ಇದು ಅಂತ ಬರುತ್ತೆ. ಬಟ್ ನಾನು ಪ್ರಾಜೆಕ್ಟ್ಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಔಟ್ಫಿಟ್ಗಳನ್ನೆಲ್ಲ ನಾವೇ ತೊಗೋಬೇಕಾಗಿರ್ತಿತ್ತು, ನಮ್ಮ ಔಟ್ಫಿಟ್ಗೆ ನಾವೇ ಇನ್ವೆಸ್ಟ್ ಮಾಡಬೇಕಾಗಿರ್ತಿತ್ತು. ಆ್ಯಂಡ್ ನಾನು ಮಾಡಿದಂಥ ಎಪಿಸೋಡ್ಸ್ ಎಲ್ಲ ಸಾವಿರ 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 ಕಂಪ್ಲೀಟ್ ಆಗಿರುವಂಥ ಎಪಿಸೋಡ್ಸ್ಗಳು. ಸೊ ಒಂದು ಸೀರಿಯಲಲ್ಲಿ ಸಾವಿರ ಸಾವಿರ ಎಪಿಸೋಡ್ಸ್ ಕಂಪ್ಲೀಟ್ ಆಗುತ್ತೆ ಅಂದರೆ ನನ್ನ ಹತ್ರ ಎಷ್ಟು ಸ್ಯಾರಿ ಕಲೆಕ್ಷನ್ಸ್ ಇದ್ದಿರಬಹುದು. ಆ್ಯಂಡ್ ಏನು ಮಾಡಿದ್ರಿ ಆ ಸೀರೆಗಳನ್ನೆಲ್ಲ ಅಂತ ಕೇಳಿದ್ರೆ ಐ ಹ್ಯಾವ್ ಮೈ ಕಸಿನ್ಸ್ ಅಥವಾ ಯಾರೇ ಇದ್ದರು, ಬಿಕಾಸ್ ಒಂದು ಸಲ ಉಟ್ಟಿರ್ತೀವಿ. ಸೊ ಐ ರಿಯಲಿ ಡೋಂಟ್ ವಾಂಟ್ ಟು ವೇಸ್ಟ್, ಅದನ್ನು ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಒಂದಷ್ಟು ಸೀರೆಗಳನ್ನ ನಾನು ಕೊಡ್ತೀನಿ, ಎಲ್ಲರಿಗೂ ಕೊಡ್ತೀನಿ. ಆ್ಯಂಡ್ ಐ ಫೀಲ್ ಹ್ಯಾಪಿ ಅಬೌಟ್ ಇಟ್. ಆ್ಯಂಡ್ ಇನ್ವೆಸ್ಟ್ ಎಷ್ಟು ಮಾಡಿದೀರಾ ಅಂತ ಕೇಳಿದ್ರೆ ನಾನು ಏನು ಹೇಳಬಹುದು ಅಂತಂದ್ರೆ ಪ್ರಾಬಬಲಿ ನಾನು ನನ್ನ ಪ್ರಾಜೆಕ್ಟ್ ಗಳಿಗೆ ಇನ್ವೆಸ್ಟ್ ಮಾಡಿದ್ದು ಬೆಂಗಳೂರಲ್ಲಿ ಒಂದು ಎರಡು ಸೈಟ್ ತಗೋಬೋದಾಗಿತ್ತೇನೋ ಅಷ್ಟು ಇನ್ವೆಸ್ಟ್ಮೆಂಟ್ಸ್ ಆಗಿದೆ ನನ್ನ ಇಂಡಸ್ಟ್ರಿ ಜರ್ನಿ ತಗೊಂಡು ಬಂದರೆ ಬಹುಶಃ ಇವತ್ತೇನಾದರೂ ನಾನು ಆ ಸೈಟ್ನೆಲ್ಲ ಮಾರಿ ಫಿಕ್ಸೆಡ್ಗೆ ಹಾಕ್ಕೊಂಡು ರಿಟೈರ್ಮೆಂಟ್ ಲೈಫ್ ಆರಾಮಾಗಿ ಜೀವನ ಮಾಡ್ಬೋದಾಗಿತ್ತು ಅನಿಸುತ್ತೆ ಅಷ್ಟು ಇನ್ವೆಸ್ಟ್ಮೆಂಟ್ಗಳಾಗಿದೆ ಬಿಕಾಸ್ ಸೀರೆಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ರು ನಮಗೆ ಬೇಜಾರಾಗಲ್ಲ ಸೊ ಐ ಹೋಪ್ ನನ್ನ ಒಂದು ಫೇವ್ರೆಟ್ ಸ್ಯಾರಿ ಕಲೆಕ್ಷನ್ಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ನೀವು ಕೂಡ ಅಷ್ಟೇ ನನ್ನ ಸೀರೆಯಲ್ಲಿ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ನನ್ನ ಫೇವ್ರೆಟ್ ಸ್ಯಾರೀಸಲ್ಲಿ ನಿಮಗೆ ಯಾವುದು ಸೀರೆ ಇಷ್ಟ ಆಯಿತು ನನ್ನ ಕತೆಗಳೆಲ್ಲ ನಿಮಗೆ ಇಷ್ಟ ಆಯಿತಾ ಅಂತ ಕಾಮೆಂಟ್ ಮಾಡಿ ಹೇಳಿ ಆಯಿತಾ ನಿಮ್ಮ ಕಾಮೆಂಟ್ಸ್ನೆಲ್ಲ ನಾನು ಖಂಡಿತವಾಗ್ಲೂ ಓದ್ತೀನಿ ಆ್ಯಂಡ್ ಹೀಗೆ ಹೇಳ್ತಾ ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನಿಮ್ಮೆಲ್ರಿಗೂ ಇಷ್ಟ ಆಗೋಂಥ ವೀಡಿಯೋಸ್ನ ತಗೊಂಡು ನಾನು ನಿಮ್ಮ ಮುಂದೆ ನೆಕ್ಸ್ಟ್ ವ್ಲಾಗಲ್ಲಿ ಹಾಜರಾಗ್ತೀನಿ ಅಂಟಿಲ್ ದೆನ್ ಯು ಗೈಸ್ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್. See ya. Bye-bye.